ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ಅನ್ಬಾಕ್ಸ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಸೊ ಇವತ್ತು ದಾವಣಗೆರೆಯಲ್ಲಿ ಇದ್ದೀವಿ. ಸೊ ಸಂಜೆ ಒಂದು ಶೂಟ್ ಆಯಿತು, ನೈಟ್ ಊಟ ಮಾಡಬೇಕಲ್ಲ, ಅದಕ್ಕೆ ಒಳ್ಳೆ ಎಗ್ ರೈಸ್ ಬೇಕು ಅಂತ ನಮ್ಮ ಶಶಿ ಅವ್ರಿಗೆ ಹೇಳಿದ್ವಿ, ಡಿ ವಿ ಜಿ ಶಶಿ. ಸೊ ಲಾಸ್ಟ್ ಟೈಮ್ ಬಂದಾಗ ಮೀಟ್ ಮಾಡಿದ್ರು. ಸೊ ಈ ಸಲ ಎಲ್ಲ ಅರೇಂಜ್ಮೆಂಟ್ ಅವರೇ ಮಾಡಿದ್ದು. ಸೊ ಹಳೆ ವೀಡಿಯೋದಲ್ಲೂ ಇನ್ನೊಂದು ವೀಡಿಯೋದಲ್ಲೂ ಹೇಳಿದ್ದೆ ನಾನು, ನಮ್ಮ ಸತೀಶ್ ಅವರು ಕಾಂಟ್ಯಾಕ್ಟ್ ಮಾಡಿ ಅವ್ರಿಗೆ ಮುಂಚೆನೇ ಹೇಳಿ ಪರ್ಮಿಷನ್ ತೊಗೊಂಡಿದ್ದು, ಈ ಜಾಗನ ಪರ್ಮಿಷನ್ ತೊಗೊಂಡಿದ್ರು. ಶಿವು ಎಗ್ ರೈಸ್ ಸೆಂಟರ್. ಸೊ ನಾನು ಹಿಂದೆ ಕಾಣಿಸ್ಬೋದು, ಹಂಗೆ ಗಾಡಿ ಈ ಕಡೆ ಒಂದಿದೆ, ಇಲ್ಲಿ ಎಗ್ ರೈಸು ಎಲ್ಲನೂ ಸಿಗುತ್ತೆ, ಎಗ್ ಮಸಾಲೆ ಎಲ್ಲ. ಆ ಕಡೆನೂ ಅವ್ರದೇ ಗಾಡಿ, ಅಲ್ಲಿ ಗೋಬಿ ಮಂಚೂರಿ ಅವೆಲ್ಲ ಸಿಗುತ್ತೆ, ವೆಜ್ ಐಟಮ್ ಮೋಸ್ಟ್ಲಿ ಆ ಕಡೆ ಇದೆ. ಸೊ ಬಂದಾಗ ವೆಜ್ಜು ಸಿಗುತ್ತೆ, ಆಮೇಲೆ ಎಗ್ ಸಿಗುತ್ತೆ, ನಾನ್ ವೆಜ್ ಅಲ್ಲ, ವೆಜಿಟೇರಿಯನ್ಸ್ಗೆ ಎಗ್ ಸಿಗುತ್ತೆ. ಸೊ ನಾವು ಲಾಸ್ಟ್ ಟೈಮ್ ಬಂದಾಗ ಬೈಪಾಸಲ್ಲಿರೋ ಎಗ್ ರೈಸ್ನ ಟ್ರೈ ಮಾಡಿದ್ವಿ, ಅದು ಈಶಣ್ಣ ಎಗ್ ರೈಸು. ಸೊ ಆ ರೋಡಲ್ಲಿ ಟ್ರಾವೆಲ್ ಮಾಡೋರು ಹೈವೇನಲ್ಲಿ ಈ ಗಾಡಿಗಳಲ್ಲಿ ಲಾರಿ ಡ್ರೈವರ್ಸು ಮತ್ತು ಟ್ರಾವೆಲ್ ಮಾಡೋರಿಗೆ ಅದು ಜಾಗ ಅಂತ ಹೇಳ್ತೀವಿ. ಬಟ್ ಅಲ್ಲಿ ಫ್ಯಾಮಿಲಿನೆಲ್ಲ ಸಜೆಸ್ಟ್ ಮಾಡಲ್ಲ, ಅಲ್ಲಿ ಹೋಗಿ ಟ್ರೈ ಮಾಡಿ ಅಂತ. ಊರು ಒಳಗಡೆ ಇದ್ದರೆ ಫ್ಯಾಮಿಲಿ ಜೊತೆ ಬಂದು ತಿನ್ನಬೇಕು ಅಂದರೆ ಈ ಜಾಗನ ಸಜೆಸ್ಟ್ ಮಾಡ್ತೀವಿ. ಸೊ ಇಲ್ಲೆಲ್ಲ ನೋಡ್ತಾ ಇದ್ದರೆ ಮಕ್ಕಳು, ವಯಸ್ಸಾಗಿರೋರು, ಫ್ಯಾಮಿಲಿ, ಲೇಡೀಸ್ ಎಲ್ಲ ಬಂದು ಟ್ರೈ ಮಾಡ್ತಾ ಇದ್ದಾರೆ. ಸೊ ತುಂಬ ಲೇಟ್ ಮಾಡಿದಿರಾ, ಏನೇನು ಸಿಗುತ್ತೆ ಅಂತ ತಿಳ್ಕೊಂಡು ಮೆನುನಲ್ಲಿ ಆದಷ್ಟು ಏನೇನಿದೆ ಎಲ್ಲನೂ ಟ್ರೈ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಈ ಜಾಗ ಲೊಕೇಶನ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀವಿ, ಅದನ್ನು ಕ್ಲಿಕ್ ಮಾಡಿದ್ರೆ ಡೈರೆಕ್ಟಾಗಿ ಬರ್ಬೋದು. BIET ರೋಡಲ್ಲಿದೆ, ಸೊ ದಾವಣಗೆರೆಯಲ್ಲಿ. ಈಗ ಹೋಗಿ ಆರ್ಡರ್ ಮಾಡಬೇಕು. ಸೊ ದೊಡ್ಡ ಬಾಳಿನಲ್ಲಿ ಮಾಡ್ತಾಯಿರ್ತಾರೆ, ಒಂದು ದಿನಕ್ಕೆ 1,000 ಮೊಟ್ಟೆ ಸೇಲ್ ಆಗುತ್ತೆ. ಮೊಟ್ಟೆ ಟೈಮು 18 ಮೊಟ್ಟೆ ಹಾಕಿ ಎಗ್ ರೈಸ್ ಮಾಡ್ತಾರೆ. ಎಗ್ ರೈಸ್ ಆರ್ಡರ್ ಮಾಡಿ ಕೂತಿದ್ವಿ, ಸುಮ್ಮನಿರ್ರಿ, ಎಗ್ ರೈಸ್ ಆರ್ಡರ್ ಮಾಡಿ ಕೂತಿದ್ದೀವಿ, ತಂದು ಕೊಡ್ತಾರೆ. ಸೊ ಒಂದ್ಸಲಿ ಅಟ್ ಎ ಟೈಮ್ ಎಷ್ಟು ಮಾಡೋದು? 1,000 ಮೊಟ್ಟೆ ಹಾಕ್ತಾರಂತೆ ಒಂದ್ಸಲಿ. ಬಾಳಿಗೆ 18 ಮೊಟ್ಟೆ, 18 ಮೊಟ್ಟೆ ಹಾಕಿ ಎಗ್ ರೈಸ್ ಮಾಡ್ತಾರೆ ಒಂದ್ಸಲಿಗೆ. ಆ ಎಷ್ಟು ಜನ ಆರ್ಡರ್ ಮಾಡಿರ್ತಾರೆ, ಕುತ್ಕೊಂಡು ಪಡಪಡ ತಂದು ಕೊಡ್ತಾರೆ ಅವರೇನೆ, ಅಲ್ಲಿ ನಿಂತ್ಕೊಂಡು ಯಾರೂ ತರ್ತಾ ಇಲ್ಲ, ಅವರೇ ಸರ್ವ್ ಮಾಡ್ತಾ ಇದ್ದಾರೆ. ಸೊ ನಮ್ಮದು ಆರ್ಡರ್ ಹೇಳಿದ್ದೀವಿ ಬರಬೇಕು. ಅಷ್ಟರಲ್ಲಿ ಇಲ್ಲಿ ಜಾಗ ಇಟ್ಕೊಂಡು ಕೂತಿದ್ವಿ, ಇಲ್ಲೊಂದು 2 ಚೇರು, ಅಲ್ಲಿ 2 ಚೇರು, ಇಲ್ಲಿ ಐಟಮ್ ಇಟ್ಕೊಳಕ್ಕೆ ಒಂದು ಚೇರು. ಯಾಕಂದರೆ ಇಲ್ಲಿ ಇಲ್ಲ ಅಂದರೆ ಟಕ 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 ಅಂತ ಚೇರ್ಗಳು ಎತ್ಕೊಂಡು ಹೋಗ್ತಾರೆ, ಯಾಕಂದರೆ ತುಂಬ ಜನ ವೇಟಿಂಗ್ ಇರ್ತಾರೆ. ಒಂದ್ಸಲಿ ಅರ್ಷ ತೋರಿಸಿದ್ದಾನೆ, ಬೇಕಾದ್ರೆ ನೋಡ್ಬೋದು ಎಷ್ಟು ಜನ ಇರ್ತಾರೆ ಅಂತ. ಚೇರ್ಗಳು ಎತ್ಕೊಂಡು ಹೊರಟಬಿಡ್ತಾರಲ್ಲ, ಅದಕ್ಕೆ ಒಂದು ಮೇಲೆ ಬಾಟ್ಲಿ ಇಟ್ಟು ಒಂದು ಮೇಲೆ ಬ್ಯಾಗ್ ಇಟ್ಟು ಕಾಯ್ತಾ ಇದ್ದೀನಿ. ಸಾಕು ಮಾತು, ಬರ್ದ ತನಕ ಮಾತಾಡಬೇಕಲ್ಲ, ಅದಕ್ಕೋಸ್ಕರ. ಸೊ 2 ಹಾಫ್ ರೈಸು, 1 ಎಗ್ ಮಸಾಲೆ ಆರ್ಡ್ರ್ ಮಾಡಿದ್ದೀನಿ. ಅದು ಬಿಟ್ಟು ಬ್ರೆಡ್ ಆಮ್ಲೆಟ್ಟು ಮತ್ತು ಆಮ್ಲೆಟು ಸಿಗುತ್ತೆ, ನೋಡೋಣ ಜಾಗ ಇದ್ರೆ ತಿನ್ನೋಣ. ಬರಲಿ. ಸೊ ಬಂತು ಅರ್ಧರ್ಧ ರೈಸು, ಆಮೇಲೆ ಎಗ್ ಮಸಾಲೆ. ಎಗ್ ಮಸಾಲೆ ಸೈಡ್ಗೆ ಹಾಕಿ ಕೊಟ್ಟಿದ್ದಾರೆ. ಆಮೇಲೆ ಇನ್ನೊಂದೇನೋ ಎಗ್ ಮಸಾಲೆ ಅಂದರೆ, ಈಗ ಬೆಂಗಳೂರಲ್ಲಿ ಎಗ್ ರೈಸ್ ಮಾಡಿದಾಗ ಒಂಥರ ಡ್ರೈ ಮಾಡ್ತಾರೆ, ಡ್ರೈ ಮಾಡ್ತಾರೆ ಫುಲ್ಲು. ಆ ಪೆಪ್ಪರ್ ಕಲರು ಡಾರ್ಕ್ ಕಲರ್ ಇರುತ್ತೆ, ಮತ್ತು ಪೆಪ್ಪರೆಲ್ಲ ಜಾಸ್ತಿ. ಇನ್ನೊಂದು ಗ್ರೇವಿ ಥರ ಮಾಡ್ತಾರೆ, ಅದು ಪೆಪ್ಪರ್ ಎಲ್ಲ ಜಾಸ್ತಿ ಹಾಕಿ ಅದೇ ಬ್ಲ್ಯಾಕ್ ಕಲರ್, ಅದು ಆ ಕಲರ್ ಬರುತ್ತೆ. ಸೊ ಇಲ್ಲಿ ಕೆಂಪು ಕಲರು, ಕೆಂಪು ಖಾರದ ಪುಡಿ ಬೇಸ್ಡು, ಪೆಪ್ಪರ್ ಕಮ್ಮಿ, ಈರುಳ್ಳಿ ಟೊಮೆಟೊ ಅವೆಲ್ಲ ಜಾಸ್ತಿ ಇರುತ್ತೆ. ಆ ಥರ ಎಗ್ ಮಸಾಲೆ
ಇದು ಎಗ್ ರೈಸು ಸೇಮ್ ಅದೇ ಥರ ಇದೆ. ಟೇಸ್ಟ್ ಮಾಡುವ ಫಸ್ಟು. ಎಗ್ ರೈಸ್ ವಿತ್ ಎಕ್ಸ್ಟ್ರಾ ಆನಿಯನ್ಸ್, ಉಳ್ಳಾಗಡ್ಡಿ, ಆನಿಯನ್ಸ್, ಎಕ್ಸ್ಟ್ರಾ ಆನಿಯನ್ಸ್, ಒಂದು ನಿಂಬೆಹಣ್ಣು. ಚೆನ್ನಾಗಿದೆ. ಮೇನು ಮೊಟ್ಟೆ ಸಿಗ್ತೈತೆ, ಅದೇ ಚಿಕ್ಕ ಚಿಕ್ಕದಾಗೆ ಫುಲ್ ಬುರ್ಜಿ. ಸೊ ದಪ್ಪ ದಪ್ಪ ಇರಲ್ಲ ಮೊಟ್ಟೆ, ಇಷ್ಟು ದಪ್ಪ ಸಿಗೋ ಥರ. ಸೊ ಫುಲ್ ಪುಡಿ 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 ಆಗಿರುತ್ತೆ. ಸೊ ಒಂದೊಂದು ಅಗಲಕ್ಕೂ ಅಂಟ್ಕೊಂಡಿರುತ್ತೆ ಅಕ್ಕಿಗೂ ಅನ್ನಕ್ಕೆ. ಸೊ ನೀವು ತಿಂತಾ ಇದ್ದಾಗ ಪ್ರತಿ ತುತ್ತಲ್ಲೂ ಸ್ವಲ್ಪ ಸ್ವಲ್ಪ ಜಾಸ್ತಿ ಅದು ಸಿಗುತ್ತೆ, ಆವಾಗ ಮೊಟ್ಟೆ ಫ್ಲೇವರ್ ಸ್ವಲ್ಪ ಡಾಮಿನೇಟ್ ಮಾಡುತ್ತೆ. ಆಮೇಲೆ ಡ್ರೈ ಎಲ್ಲ ಇರೋದಿಲ್ಲ, ಸ್ವಲ್ಪ ಎಣ್ಣೆ ಸ್ವಲ್ಪ ಜಾಸ್ತಿ ಬಳಸೋದ್ರಿಂದ ಫುಲ್ಲು ನೀಟಾಗಿ ಕೋಟ್ ಆಗಿರುತ್ತೆ, ಶೈನಿಯಾಗಿ ಗ್ಲಾಸಿಯಾಗಿ ಫುಲ್ಲು ವೆಟ್ ವೆಟ್ ಮಾಯಿಶ್ಚರ್ ಉಳಿಸ್ಕೊಂಡಿರುತ್ತೆ. ಚೆನ್ನಾಗಿದೆ. ಖಾರನೂ ಆ ಸ್ಪೈಸಿನೂ ಕರೆಕ್ಟಾಗಿದೆ, ತುಂಬಾ ಖಾರ ಇಲ್ಲ, ಪರ್ಫೆಕ್ಟ್. ಆಮೇಲೆ ಇನ್ನೊಂದೇನಂದರೆ ಬೆಂಗಳೂರಲ್ಲಿ ಹೋಗಿ ಅಣ್ಣ ಎರಡು ಮೊಟ್ಟೆ ಎಕ್ಸ್ಟ್ರಾ, ಒಂದು ಮೊಟ್ಟೆ ಎಕ್ಸ್ಟ್ರಾ ಇದೆಲ್ಲ ಇಲ್ಲ. ಇಲ್ಲಿ ಸಿಂಗಲ್ ಪ್ಲೇಟು ಎರಡು ಪ್ಲೇಟೆಲ್ಲ ಹೊಡೆಯಲ್ಲ, ಒಂದೇ ಸಲಿಗೆ 18 ಮೊಟ್ಟೆ ಹಾಕಿ ಒಂದು ಫುಲ್ ದೊಡ್ಡ ಬಾಣಲಿ ತುಂಬ ರೈಸ್ ಮಾಡ್ತಾರೆ, ಅನ್ನ ಹಾಕ್ಬಿಟ್ಟು ಮಾಡ್ತಾರೆ. ಅದು ಆ ಕಡೆ ಖಾಲಿ ಆಗ್ತಾ ಇರುತ್ತೆ, ಈ ಕಡೆ ಮತ್ತೆ ಹಾಕ್ತಾರೆ. ಬ್ಯಾಚ್ ರೆಡಿ ಆಗಿ, ನಾವು ಇಲ್ಲಿ ಬಂದು ಕುತ್ಕೊಂಡೇನೆ ಆಗಲೇ 4 ಆಯಿತು, ನಮಗೆ 4 ಬ್ಯಾಚ್ ಏನೋ ಸಿಕ್ಕಿದ್ದು. ಸೊ ಬಟ್ ಏನೋ ಫುಲ್ ಫ್ರೀ ಇದ್ರೆ ಬರ್ಬೋದು, ಬಟ್ ಇಲ್ಲಿ ಫ್ರೀನೇ ಇರಲ್ವಂತೆ. ಚಿಕ್ಕ ಚಿಕ್ಕ ಬಾಣಲಿ ಇದ್ರೆ ಹೊಡ್ಕೊಡ್ತಾರೆ ಇಲ್ಲಿ, ನೋಡೋ ಬಾಣಲಿ ಸೈಜ್ ನೋಡಿದ್ರೆ ಹೇಳ್ಬಿಡ್ಬೋದು. ಸೊ ಒಂದೊಂದು ಎರಡೆಲ್ಲ ರೈಸ್ ಎಲ್ಲ ಹೊಡೆಯಲ್ಲ. ಸೊ ಬಂದಾಗ ನಿಮಗೆ ಕಸ್ಟಮೈಸೇಷನ್ನು ಸ್ವಲ್ಪ ಕಮ್ಮಿ ಬಟ್ ಸಫಿಷಿಯಂಟ್ ಆಗಿದೆ. ಅದು ಸಿಗುತ್ತಲ್ಲ ಬೇಜಾನ್ ಸಿಗುತ್ತೆ ಮೊಟ್ಟೆ, ಫುಡ್ ಪುರಾಣಿಗೆ ಕಟ್ಟಾಗಿರೋದು. ನಿಮಗೇನು ಅಲ್ಲಿ ಇಲ್ಲಿ ಮೊಟ್ಟೆನ ಹುಡುಕೋ ಅವಶ್ಯಕತೆ ಇಲ್ಲ, ಫುಲ್ ಕ್ಲೋಸಪ್ ನೋಡಿದ್ರೆ ಗೊತ್ತಾಗ್ಬೋದು. ಮತ್ತು ಇದರಲ್ಲೂ ಅಷ್ಟೇ, ಆ ರೈಸಲ್ಲೂ ಒಂದು ರಾಶಿ ಈರುಳ್ಳಿ ಹಾಕಿರ್ತಾರೆ, ಅದು ಮಧ್ಯ ಆ ಕ್ರಂಚಿನೇ ಸರ್, ಕರುಮ್ ಕರುಮ್ ಅಂತ ಸಿಗ್ತಾ ಇರುತ್ತೆ ಈರುಳ್ಳಿ. ಅದು ಬಿಟ್ಟು ಇನ್ನೂ ಎಕ್ಸ್ಟ್ರಾ ಹಸಿ ಈರುಳ್ಳಿ ಜೊತೆಯಲ್ಲಿ ನೆಂಚ್ಕೊಂಡು ತಿನ್ನೋಕೆ ಅಭ್ಯಾಸ ಇರುತ್ತಲ್ಲ ನಮ್ಮ ಪಕ್ಕದಲ್ಲಿರೋ ಆನಿಯನ್ ತ್ರಾಟಲ್ ಅವ್ರ ಥರ. ನಾನಂದಿಲ್ಲ ಎಲ್ಲರೂ ಅವ್ರ ಹೆಸರು ಇಟ್ಕೊಂಡಿರೋದು. ಆ ಥರ ಇರೋರು ಅದನ್ನು ಎತ್ಕೊಂಡು ಫುಲ್ ಇನ್ನು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ತಿಂದರೆ ಅದು ಇನ್ನು ಸ್ವಲ್ಪ ಮಜಾ ಕೊಡುತ್ತೆ. ಬಟ್ ನಾವು ಡೈಲಿ ಯೂಟ್ ಮಾಡಲ್ಲ, ಹಾಗೆ ತಿನ್ನೋಕೆ ಇಷ್ಟಪಡ್ತೀವಿ. ಸೊ ಅದರಿಂದ ತುಂಬ ಮಸಾಲೆನೂ ಇದೆ, ಲೈಟೇ ಮಸಾಲೆ ಇದೆ, ತುಂಬಾ ಅಲ್ಲ. ಇಲ್ಲಿ ಆಲ್ಮೋಸ್ಟು ಎರಡು ಶೂಟ್ ಮಾಡಿದ್ವಿ, ಎರಡು ಶೂಟಲ್ಲೂ ಮೇನ್ ಇನ್ನೊಂದೇನು ಅದೇ ಎಲ್ಲರಿಗೂ ಸೆಟ್ ಆಗೋ ಥರ ಎರಡು ಶೂಟ್. ಒಂದು ಚಾಟ್ಸ್ ಮಾಡಿದ್ವಿ, ಇದು ಫಸ್ಟ್ ಬರುತ್ತೋ ಅದು ಫಸ್ಟ್ ಬರುತ್ತೋ ವೀಡಿಯೋ ಗೊತ್ತಿಲ್ಲ. ಒಂದು ಚಾಟ್ಸ್ ಮುಗಿಸಿದ್ವಿ, ಇದು ಇದು ತಿಂತಾ ಇದೀವಲ್ಲ. ಮಸಾಲೆ ಎಲ್ಲನೂ ಲೈಟಾಗಿದೆ, ಜಾಸ್ತಿ ಮಸಾಲೆ ಹಾಕಿ ಒಂದು ರಾಶಿ ಪೆಪ್ಪರ್ ಹಾಕಿ ಒಂದು ರಾಶಿ ಖಾರದ ಪುಡಿ ಹಾಕಿ ಆ ಥರ ಮಾಡಿಲ್ಲ. ಮಕ್ಕಳೇ ಮಸಾಲೆ ಹಾಕಿ, ಸೊ ಎಲ್ಲ ಚಿಕ್ಕ ಚಿಕ್ಕ ಮಕ್ಕಳು ಎಲ್ಲರೂ ಇದ್ದಾರೆ ತಿಂತಾರೆ ಆರಾಮಾಗಿ. ಸೊ ಎಲ್ಲ ಏಜ್ ಗ್ರೂಪ್ ಅವರು ಆರಾಮಾಗಿ ತಿನ್ಬೋದು. ಈಗ ಪಕ್ಕದಲ್ಲಿರೋ ಎಗ್ ಮಸಾಲೆ ಮೊಟ್ಟೆ ಮಸಾಲೆ ನೋಡೋಣ. ಇದು ದಪ್ಪ ದಪ್ಪ ಪೀಸಸ್ಸು ಮೊಟ್ಟೆ, ಕಟ್ ಮಾಡಿ ಬಾಯ್ಲ್ಡ್ ಎಗ್ಗು ಕಟ್ ಮಾಡಿ ಈರುಳ್ಳಿ ಟೊಮೆಟೊ ಎಲ್ಲ ಹಾಕಿ ರಾಶಿ ಕೊಡ್ತಾರೆ. ಚಿಕ್ಕ ಚಿಕ್ಕ ಪೀಸು ಹಸಿಮೆಣಸಿನ್ಕಾಯಿ ಇರುತ್ತೆ, ನೋಡ್ಕೊಂಡು ತಿನ್ನಬೇಕು. ಇದು ಅಷ್ಟೇ, ನೋಡೋಕ್ಕೆ ಸ್ವಲ್ಪ ಸ್ಟ್ರಾಂಗ್ ಆಗಿರುತ್ತೆ ಅಂತ ಅನಿಸ್ತು, ಇದೂ ಅಷ್ಟೇ ಜಾಸ್ತಿ ಮಸಾಲೆ ಅಂತ. ಇದು ಅಷ್ಟೇ, ಇದು ಸಟಲ್ ಆಗಿದೆ, ಲೈಟಾಗಿ ಆ ಟೊಮೆಟೊದು ಹುಳಿ ಅಂಶ, ಈರುಳ್ಳಿ ಇದರ ಒಂದು ರಾಶಿ ಈರುಳ್ಳಿ, ಅದನ್ನು ಕಂಚಿನೆಸ್ಸು ಅಂದರೆ ಈ ಟೊಮೆಟೊ ಈರುಳ್ಳಿಗೆಲ್ಲ ಈ ಮೊಟ್ಟೆ ಒಳಗಡೆ ಹೋಗಿದೆಯಲ್ಲ ನೀಟಾಗಿ ಸ್ಪ್ರೆಡ್ ಆಗಿ, ಅದೇ ಅದು ಎಲ್ಲೋ ಫುಲ್ಲು ಪುಡಿ ಪುಡಿ ಆಗ್ಬಿಟ್ಟು ಎಲ್ಲ ಮೆತ್ಕೊಂಡ್ಬಿಟ್ಟಿದೆಯಲ್ಲ, ಅದು ಚೆನ್ನಾಗಿರುತ್ತೆ. ಈ ಡಯಟ್ ಕಾನ್ಷಿಯಸ್ ಇರೋರು ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ತಾರೆ, ಯಾಕಂದರೆ ಬರೀ ವೈಟ್ಸ್ ತಿನ್ನೋರು ಎಗ್ ವೈಟು. ಬಟ್ ಈ ಥರ ತಿಂದ್ರೇ ಮಜಾ, ಒಳ್ಳೆ ಎಲ್ಲೋ ಪದಾರ್ಥ ಏನಿದೆ ಎಗ್ ಯೋಕ್ ಅದು ತುಂಬ ಒಳ್ಳೆಯದು, ಅವಾಗ ತಿಂದರೆ ಒಳ್ಳೇದು, ಏನು ಪ್ರಾಬ್ಲಮ್ ಆಗಲ್ಲ. ಇದಕ್ಕೊಂದು 4 ಇದು ಚಪಾತಿ ಇದ್ಬಿಟ್ಟಿದೆ ಅಲ್ಲ, ಚಪಾತಿಗೆ ನೆಂಚ್ಕೊಂಡು ತಿನ್ನೋಕ್ಕೂ ಬೆಸ್ಟ್ ಕಾಂಬಿನೇಷನ್ನು. ಲೈಟಾಗಿ ಸೆಮಿಗೆ ಗೊಜ್ಜು ಥರ ಇದೆ, ಗ್ರೇವಿ ಥರ ಅಲ್ಲ, ಗೊಜ್ಜು ಥರ, ಈರುಳ್ಳಿ ಜಾಸ್ತಿ ಇರೋದ್ರಿಂದ ಖಾರ ಪುಡಿಯ ಖಾರ ಲೈಟಾಗೆ ಫೀಲ್ ಆಗುತ್ತೆ. ಜಾಸ್ತಿ ಹೊತ್ತು ಉಳ್ಕೊಳಲ್ಲ, ಹೊಟ್ಟೋಗುತ್ತೆ. ಹಸಿಮೆಣಸಿನ್ಕಾಯಿ ಕಚ್ಚಿದ್ರೆ ಜಾಸ್ತಿ ಹೊತ್ತು ಉಳ್ಕೊಳಲ್ಲ, ನಾಲ್ಗೆ ಮೇಲೆ ಖಾರ. ಇದೆರಡು ಮಿಕ್ಸ್ ಮಾಡಿಕೊಂಡ್ರೆ ಸ್ವಲ್ಪ ಎಕ್ಸ್ಟ್ರಾ ಡೋಸೇಜು ಖಾರ ಬೇಕು ಅನ್ನೋರು, ಎಗ್ ರೈಸಲ್ಲಿ ಇನ್ನು ಸ್ವಲ್ಪ ಮಸಾಲೆ ಬೇಕು ಅನ್ನೋರು ಮಿಕ್ಸ್ ಮಾಡ್ಕೊಂಡು ಬಾರ್ಸ್ ಅಷ್ಟೇ. ಸಿಂಪಲ್ ಆದ ಎಗ್ ರೈಸ್ ಎಗ್ ಮಸಾಲೆ ಒಂದು ಹೊತ್ತಿನ ಊಟ ಕಲರ್ಸ್. ಆಮೇಲೆ ಇದು ಬಿಟ್ಟು ಬ್ರೆಡ್ ಆಮ್ಲೆಟ್ ಸಿಗುತ್ತೆ, ಆಮ್ಲೆಟ್ ಸಿಗುತ್ತೆ, ಹಾಫ್ ಬಾಯ್ಲು ಮಾಡಿಕೊಡ್ತಾರೆ ಅನಿಸುತ್ತೆ, ಗೊತ್ತಿಲ್ಲ ಫ್ರೀ ಇದ್ದಾಗ. ಸೊ ಅದನ್ನು ಟ್ರೈ ಮಾಡ್ಬೋದು. ಇದು ಹಾಫ್ ರೈಸ್ ನಾವು ತೊಗೊಂಡಿರೋದು, ಇಷ್ಟು ಕ್ವಾಂಟಿಟಿ ಇದೆ, ಇದು ನನಗೆ ಒಬ್ಬನಿಗೆ ಸಫಿಷಿಯೆಂಟ್ ಆಗಿದೆ. ಸೊ ಇನ್ನು ಸ್ವಲ್ಪ ಜಾಸ್ತಿ ಚೆನ್ನಾಗಿ ತಿನ್ನೋರು, ಬ್ಯಾಟಿಂಗ್ ಮಾಡೋರು, ಗ್ಯಾಪ್ ಇರುತ್ತೆ ಮಧ್ಯಾಹ್ನ ಊಟಕ್ಕಿಂತ ರಾತ್ರಿ ಊಟಕ್ಕೆ ಜಾಸ್ತಿ ಗ್ಯಾಪ್ ಇರೋರು ಒಂದು ಫುಲ್ ತಿನ್ಬೋದು. ನಾವು ಗ್ಯಾಪ್ ಕೊಟ್ಟಿಲ್ಲ, ತಿಂತಾನೆ ಇದ್ದೀವಿ ಕಂಟಿನ್ಯೂಸ್ ಆಗಿ. ಸೊ ಜಾಗ ಇಲ್ಲ, ಸೊ ನಮ್ಗೆ ಹೊಟ್ಟೆ ತುಂಬೋದು. ಅರ್ಧ ಪ್ಲೇಟು ಈಗ ಇದನ್ನು ನೀಟಾಗಿ ಖಾಲಿ ಮಾಡಿ ಏನು ತಿಂತೀರಾ ಬ್ರಾ, ಬ್ರೆಡ್ ಆಮ್ಲೆಟು ಇಲ್ಲ ಆಮ್ಲೆಟು ಆಫ್ ಬಾಯ್ಲು? ಇದು ಖಾಲಿ ಮಾಡಿಬಿಟ್ಟು ಜಾಗ ಇದ್ರೆ ಒಂದು ತಿನ್ನೋಣ, ಇಲ್ಲ ಅಂದರೆ ಹಾಂ ಸರಿ ನೋಡೋಣ.
ತಿಂದ್ಬಿಟ್ಟು ಆಮೇಲೆ ಸಿಗ್ತೀನಿ ಒಂದು ಸಣ್ಣ ಬ್ರೇಕ್. ಫೈನಲ್ ಆಗಿ ಹೊಟ್ಟೆ ತುಂಬೋಯ್ತು, ಹೊಟ್ಟೆ ತುಂಬಾಯ್ತು, ನಿಜ ತುಂಬ ಅರ್ಧಕ್ಕೆ ತುಂಬೋಯ್ತು, ಇಲ್ಲಾಂದ್ರೆ ಫುಲ್ ತಿನ್ಬೋದಾಗಿತ್ತು, ಅದನ್ನು ಸ್ವಲ್ಪ ಇಷ್ಟು ತಿನ್ನಕ್ಕಾಗಿಲ್ಲ. ಸೊ ಅದಕ್ಕೆ ಬ್ರೆಡ್ ಆಮ್ಲೆಟ್ ಕ್ಯಾನ್ಸಲ್ ಆಮ್ಲೆಟ್ ಕ್ಯಾನ್ಸಲ್ ಮಾಡಿದೆ. ಅದೇ ನಾರ್ಮಲ್ ಆಮ್ಲೆಟ್, ಅದರಲ್ಲೇನು ಸ್ಪೆಷಾಲಿಟಿ ಇರೋದಿಲ್ಲ. ಉಪ್ಪು ಖಾರ ಪೆಪ್ಪರು ಹಾಕಿ ಮಾಡಿಕೊಡ್ತಾರೆ, ಇಲ್ಲ ಇದೇ ಥರ ಬೀಟ್ ಮಾಡಿ ಹಾಕ್ತಾರೆ ಅಂದರೆ ಈರುಳ್ಳಿ ಟೊಮೆಟೊ ಇದೆಲ್ಲ ಹಾಕಿರ್ತಾರೆ ಅಂತ. ಸೊ ಟ್ರೈ ಮಾಡಿದರೆ ಹೇಳಿ, ಬಟ್ ಎಗ್ ರೈಸ್ ಚೆನ್ನಾಗಿತ್ತು, ಸಿಂಪಲ್ಲಾಗಿ ಚೆನ್ನಾಗಿತ್ತು, ಉಪ್ಪು ಖಾರ ಎಲ್ಲ ಪರ್ಫೆಕ್ಟಾಗಿತ್ತು. ಜಾಸ್ತಿ ಯಾವುದು ಹೆಚ್ಚು ಅವಳು ಹೇಳಿದ್ನಲ್ಲ ಕಮ್ಮಿ ಅಂತ ಇಲ್ಲ, ಮಸಾಲೆ ಜಾಸ್ತಿ ಖಾರ ಜಾಸ್ತಿ ಆ ಥರ ಇಲ್ಲ. ಈ ಕಡೆ ಎಲ್ಲ ಸುತ್ತಮುತ್ತ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಸೊ ಎಲ್ಲ ಫ್ಯಾಮಿಲಿ ಬರ್ತಾ ಇದ್ದಾರೆ, ಮಕ್ಕಳು ಬರ್ತಾ ಇದ್ದಾರೆ, ವಯಸ್ಸಾಗಿರೋ ಮಕ್ಕಳು ಬರ್ತಾ ಎಲ್ಲಿ ಮಕ್ಕಳು ವಯಸ್ಸಾಗಿರೋರು ಇರ್ತಾರೆ, ಅಲ್ಲಿ ಚೆನ್ನಾಗಿರುತ್ತೆ, ಪರ್ಫೆಕ್ಟ್ ಆಗಿರುತ್ತೆ, ಕರೆಕ್ಟ್ ಆಗಿರುತ್ತೆ, ಬ್ಯಾಲೆನ್ಸ್ಡ್ ಆಗಿ ಜಾಸ್ತಿ ಜಾಸ್ತಿ ಖಾರ ಇರಲ್ಲ, ಜಾಸ್ತಿ ಮಸಾಲೆ ಇರಲ್ಲ, ಮಸಾಲೆ ಮುಕ್ಕೊಡಿಯಲ್ಲ ಆ ಥರ. ಅದೊಂದು ಕಾನ್ಸೆಪ್ಟ್ ಫಾಲೋ ಮಾಡಿದ್ರೆ ಫಿಕ್ಸು. ಸೊ ಬೈಪಾಸಲ್ಲೆಲ್ಲ ಹೋದಾಗ ಅಲ್ಲಿ ಟ್ರೈ ಮಾಡ್ತಿದ್ವಿ, ಅಲ್ಲಿ ಟ್ರೈ ಮಾಡಿದ್ವಿ ಟೂ ಇಯರ್ಸ್ ಬ್ಯಾಕ್ ಬಂದಾಗ, ಅದು ಸಿಂಪಲ್ಲಾಗಿ ಚೆನ್ನಾಗಿತ್ತು. ಬಟ್ ಅಲ್ಲಿ ಫ್ಯಾಮಿಲಿನೆಲ್ಲ ರೆಕಮೆಂಡ್ ಮಾಡಲ್ಲ ನಾವು, ಬಟ್ ಇಲ್ಲಿ ಆರಾಮಾಗಿ ಫ್ಯಾಮಿಲಿ ಎಲ್ಲರೂ ಬಂದು ಟ್ರೈ ಮಾಡ್ಬೋದು ಒಳಗಡೆ ಬಂದಾಗ. ಅದು ಎಗ್ ಮಸಾಲನು ಅಷ್ಟೇ ಸೂಪರ್ ಆಗಿದೆ, ಟೊಮೆಟೊ ಗೊಜ್ಜು ಅಂತ ಹೇಳ್ಬೋದು ಅಷ್ಟೇ ಹಾಕಿ, ಅದು ಪರ್ಫೆಕ್ಟ್ ಆಗಿತ್ತು, ಕರೆಕ್ಟ್ ಆಗಿತ್ತು. ತಿಂತ ಅದು ಕಂಚಿನೆಸ್, ಅದು ಈರುಳ್ಳಿ ಜಾಸ್ತಿ ಇರೋದ್ರಿಂದ ಈ ಇದರಲ್ಲೂ ಅಷ್ಟೇ ಪ್ರತಿ ಬೈಟ್ಗೂ ಈರುಳ್ಳಿ ಸಿಗಬೇಕು, ಮೊಟ್ಟೆ ಎಗ್ ರೈಸ್ನಲ್ಲೂ ಅದಲ್ಲೂ ಸಿಗ್ತಾ ಇತ್ತು, ಎಗ್ ಮಸಾಲೆನೂ ಸಿಗ್ತಾ ಇತ್ತು. ಇದು ಬೆಸ್ಟ್ ಕಾಂಬೋ ಅಂತ ಹೇಳ್ಬೋದು, ಎರಡೂ ಸೈಡಲ್ಲಿ ಹಾಕ್ಕೊಡ್ತಾರೆ. ಇಲ್ಲ ಸರ್, ಹಿಂಗೆ ಬಂದು ಹಿಂಗೆ ತಿನ್ಕೊಂಡು ಹೋಗ್ತೀರ ಅಂತಂದರೆ ಆಮ್ಲೆಟ್ ಅಥವಾ ಬ್ರೆಡ್ ಆಮ್ಲೆಟ್? ಬ್ರೆಡ್ ಆಮ್ಲೆಟ್ ಸುಮ್ಮನೆ, ಒಂದು ಬೈಟ್ ಬೇಕು, ಏನೋ ಸ್ನ್ಯಾಕ್ಸ್ ಬೇಕು ಅಂದರೆ ಎಗ್ ಆಮ್ಲೆಟ್, ಹೊಟ್ಟೆ ತುಂಬ ಊಟ ಮಾಡಬೇಕಂದ್ರೆ ಎಗ್ ರೈಸ್. ಸೊ ಡಿಸ್ಕ್ರಿಪ್ಷನ್ ಫಾಲೋ ಮಾಡಿ, ಲೊಕೇಶನ್ ಇರುತ್ತೆ, ಆರಾಮಾಗಿ ಬರ್ಬೋದು. ಈ ಕಡೆ ಅದು ಪಕ್ಕ ರೋಡಿಂದ ಬಂದರೆ ಇಲ್ಲಿ ಕಾರ್ಗಳೆಲ್ಲ ನಿಲ್ಸ್ಕೊಳೋಕೆ ವಿಶಾಲವಾದ ಜಾಗ ಇದೆ, ನಾವು ಈ ಕಡೆ ಯಾವುದೋ ರೋಡಲ್ಲಿ ಬಂದ್ವಿ, ಅದಕ್ಕೋಸ್ಕರ ಅಲ್ಲೇ ಕಾರ್ ನಿಲ್ಸ್ಕೊಂಡು ಬಂದಿದ್ದೀವಿ. ಟೂ ವೀಲರ್ ನಿಲ್ಸೋಕ್ಕೂ ಆ ಕಡೆಯೂ ಜಾಗ ಇದೆ, ಎರಡು ರೋಡ್ ಮಧ್ಯದಲ್ಲಿರೋದ್ರಿಂದ ಗೊತ್ತಾಗುತ್ತೆ. ಖಾಲಿ ಸೀಟು, ಪಾರ್ಕಿಂಗ್ ಫೆಸಿಲಿಟೀಸ್ ಚೆನ್ನಾಗಿದೆ, ಆರಾಮಾಗಿದೆ. ಆಮೇಲೆ ಈ ವಿಡಿಯೋನ ಜಾಸ್ತಿ ಲೈಕ್ ಮಾಡಿಬಿಟ್ಟು ತುಂಬ ಶೇರ್ ಮಾಡಿ, ಯಾರಾದರೂ ಎಗ್ ರೈಸ್ ಹುಡುಕ್ತಾ ಇದ್ದರೆ ಅವ್ರಿಗೆ ಹೆಲ್ಪ್ ಆಗುತ್ತೆ, ಇಲ್ಲೇ ಇದ್ದು ಗೊತ್ತಿಲ್ಲದಿರೋರಿಗೆ, ಅಕಸ್ಮಾತ್ ದೂರ ಬೇರೆ ಕಡೆಯಿಂದ ಬಂದವ್ರಿಗೆ ತಿನ್ನಬೇಕು ಅಂದಾಗ ಈ ಜಾಗ ಸ್ಪಾಟು ಬೆಸ್ಟು. ಆ ಕಡೆ ಗೋಬಿ ಎಲ್ಲ ಸಿಗುತ್ತೆ, ಇವ್ರದ್ದೇ ಎರಡು ಅಂಗಡಿ ಇದೆ, ಈ ಕಡೆ ಒಂದು ಗಾಡಿ ಆ ಕಡೆ ಒಂದು ಗಾಡಿ. ಸೊ ಅಲ್ಲಿ ಗೋಬಿ ಅವೆಲ್ಲ ಸಿಗುತ್ತೆ, ತಿನ್ನೋರು ಗೋಬಿ ತಿನ್ನೋರು. ಸೊ ಒಂದೇ ಸರಿ ಬಂದರೆ ಒಂದಷ್ಟು ಡಿಶಸ್ನ ಟೇಸ್ಟ್ ಮಾಡ್ಬೋದು, ಇಲ್ಲಿ ರೆಕಮೆಂಡ್ ಮಾಡ್ತೀವಿ. ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಕರ್ಕೊಂಬಂದು ಟೇಸ್ಟ್ ಮಾಡಿ, ಆಮೇಲೆ ಹೇಳ್ದಂಗೆ ಶೇರ್ ಜಾಸ್ತಿ ಮಾಡಿ, ಲೈಕ್ ಜಾಸ್ತಿ ಮಾಡಿ. ಆಮೇಲೆ ನಮ್ಮಿಬ್ಬರು ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಸರಿ ರೆಡಿ, ಇನ್ನೂ ಜೋರಾಗಿ ಮಾತಾಡ್ರಿ, ಪರವಾಗಿಲ್ಲ, ನಿಮ್ಗೆ ಮೈಕೇ ಬೇಡ, ಸಿನಿಮಾ ಜೋರ ಕೇಳಿಸುತ್ತೆ ನೋಡಿ. ಯಾವಾಗ ನೋಡಿದ್ರು ನನಗೆ ಮೈಕೇ ಕೊಡಲ್ಲ ಅಂತ ನಾನು. ನೀವು ನ್ಯಾಚುರಲ್ ಮಾತಾಡಿ ಪರವಾಗಿಲ್ಲ. ಹಂಗೆ ಕೂದಲು ಸರಿ ಇದೆಯಾ? ಅದೇ ಚಿಕ್ಕ ಚಿಕ್ಕದಾಗೆ ಫುಲ್ಲು ಬುರ್ಜಿ ದಪ್ಪ ದಪ್ಪ. ಬೇಡ ಒಂದಾಗಲೂ ಹೊಟ್ಟೋಯ್ತು.